ನಮಸ್ಕಾರ ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಈ ಸಿರಿಧಾನ್ಯದ ರೆಸಿಪಿಯಲ್ಲಿ ನಾನು ಜೋಳದ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ. ಇದು ಜೋಳದಿಂದ ಮಾಡೋಂಥ ಮಸಾಲೆ ದೋಸೆ. ನೀವು ಈ ಥರ ಒಂದ್ಸಲ ಮಸಾಲೆ ದೋಸೆ ಮಾಡಿಕೊಡಿ, ನಿಮ್ಗೆ ಯಾರಿಗೂ ಹೇಳಿದ್ರೂ ಗೊತ್ತಾಗಲ್ಲ ಇದು ಜೋಳದಿಂದ ಮಾಡಿರೋದು ಅಂತ ಹೇಳ್ಬಿಟ್ಟು. ಅಷ್ಟು ಟೇಸ್ಟಿಯಾಗಿರುತ್ತೆ, ಆಮೇಲೆ ಅಷ್ಟೇ ಕ್ರಿಸ್ಪಿಯಾಗಿ ಮಾಡ್ಬೋದು. ಮೂರೇ ಮೂರು ಸಾಮಾನುಗಳನ್ನು ಬಳಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಕಪ್ಪು ಜೋಳನ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಒಂದು ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಇಷ್ಟೇ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಮೆಂತೆ ಒಂದು ಸ್ಪೂನ್ ಅಷ್ಟೇ. ನೋಡಿ ಇಷ್ಟೇ ನಾನು ಹಾಕ್ತಾ ಇರೋದು, ತುಂಬ ಚೆನ್ನಾಗಾಗುತ್ತೆ ದೋಸೆ. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಲೇಬೇಕು ಇದನ್ನು. ಇದು ಈ ಥರ ಮಸಾಲೆ ದೋಸೆ ಮಾಡಿಕೊಟ್ರೆ ಯಾರೂ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಂದರೆ ನೀವು ಹೇಳಬೇಕು ಅಷ್ಟೇ, ನಾನು ಇದನ್ನು ಜೋಳದಿಂದ ಮಾಡಿದ್ದೀನಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಒಂದು ಎರಡು ಮೂರು ಕಪ್ ನೀರು ಹಾಕ್ಬಿಟ್ಟು ಒಂದು ಇದನ್ನು ನೆನೆಸೋದು ಮಾತ್ರ ಭಾಳ ಟೈಮ್ ತೊಗೊಳುತ್ತೆ. ಇದರ ಒಂದು 10-12 ಗಂಟೆ ಅಂತೂ ಖಂಡಿತ ನೆನಿಬೇಕು, ಯಾಕಂದರೆ ಜೋಳ ತುಂಬ ಗಟ್ಟಿ ಇರುತ್ತಲ್ಲ, ಅದಕ್ಕೆ ನೀವು ಚೆನ್ನಾಗಿ ನೆನೆಸ್ಬೇಕು ಇದನ್ನು. ಇದು ನೆನೆಸಿದ ತಕ್ಷಣ ನೋಡಿ ಚೆನ್ನಾಗಿ ನೆಂದಿದೆ. ನಾನೀಗ ಇದನ್ನು ರುಬ್ಕೋತಾ ಇದ್ದೀನಿ. ಇದನ್ನು ತುಂಬ ಸ್ಮೂತಾಗಿ ರುಬ್ಕೊಳ್ಳಿ ನೋಡಿ ಈ ಥರ. ಇದಕ್ಕೆ ನಾನು ಅದೇ ನೀರನ್ನೇ ಬಳಸ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿದಿರಲ್ಲ, ಅದರಿಂದ ಯಾವಾಗಲೂ ಅಷ್ಟೇ ನಾವು ಯಾವುದೇ ಒಂದು ಈ ಥರ ನೆನೆಯಕ್ಕಿಟ್ಟಾಗ ಅದೇ ನೀರನ್ನ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಆ ನೀರಿನಲ್ಲಿ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ, ಇದರಿಂದ ಆ ನೀರನ್ನ ಚೆಲ್ಲಬಾರ್ದು. ನೋಡಿ ಈ ಥರ ಇದನ್ನು ಇದೇ ನೀರಿಂದ ನಾನು ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಅಂದ್ರಲ್ಲ. ಇದು ಇವಾಗ ರೆಡಿಯಾಗಿದೆ. ಇದು ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ದೋಸೆನ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೀವು ಜೋಳದಿಂದ ನಿಮಗೆ ಚಪಾತಿ ಅಥವಾ ಈ ರೊಟ್ಟಿ ಮಾಡ್ಕೊಳ್ಳೋ ಕಷ್ಟ ಅಂತ ಆದರೆ ಈ ಥರ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಸಣ್ಣ ಮಕ್ಕಳು ಸಹಿತ ಯಾರಿಗೂ ಗೊತ್ತಾಗಲ್ಲ ಇದನ್ನು ಈ ಥರ ಮಾಡಿದ್ರೆ. ನೋಡಿದ್ರಲ್ಲ ತುಂಬ ಸ್ಮೂತಾಗಿ ರೆಡಿಯಾಗಿದೆ. ಈಗ ಇದೇ ಥರ ನಾನು ಸೆಕೆಂಡ್ ರೌಂಡನ್ನು ಈ ಥರ ಇದೇ ಥರ ರುಬ್ಕೋತೀನಿ. ರುಬ್ಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಆರಾಮಾಗಿ ಒಂದು 4 ಜನ ಆರಾಮಾಗಿ ಮಸಾಲೆ ದೋಸೆನ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಇದಾಗುತ್ತೆ ಒಂದೇ ಕಪ್ಗೆ. ನೋಡಿ ನಾನು ಬರೀ 6 ಅವರ್ಸ್ ಅಷ್ಟೇ ಇಟ್ಟಿದ್ದು, ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ, ಎಷ್ಟು ಚೆನ್ನಾಗಿ ಉಕ್ಕರಿಸಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಓನ್ಲಿ 6 ಅವರ್ಸ್ ನಾನು ಇಟ್ಟಿದ್ದೀನಿ. ನೀವು 6-8 ಅವರ್ಸ್ ನೋಡಿ ವೆದರ್ ನೋಡಿಕೊಂಡು, ನಾನು ಇದೇ ವೆದರಲ್ಲಿ ಈ ರೈನಿ ವೆದರಲ್ಲಿ ಕೂಡ ಇದು ಇಷ್ಟು ಬೇಗ ಉಕ್ಕು ಬಂದಿದೆ, ಚೆನ್ನಾಗಾಗಿದೆ. ನೋಡಿದ್ರಲ್ಲ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಏನೇನು ಹಾಕಲ್ಲ, ಬರೀ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಹಾಕೋತಾ ಇದ್ದೀನಿ ಅಷ್ಟೇ, ಮತ್ತೇನು ಹಾಕೋದು ಏನೂ ಇಲ್ಲ. ನೋಡಿದ್ರಲ್ಲ ಮೂರೇ ಮೂರು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಒಳ್ಳೆ ಮಸಾಲೆ ದೋಸೆ ಸೇಮ್ ಟೇಸ್ಟ್ನಲ್ಲೂ ನಿಮಗೆ ಏನು ಡಿಫ್ರೆನ್ಸ್ ಆಗಲ್ಲ, ಯಾವುದೇ ರೀತಿ ಡಿಫ್ರೆನ್ಸ್ ಆಗಲ್ಲ. ಆ ಥರ ಒಂದು ಮಸಾಲೆ ದೋಸೆನ ಮಾಡ್ಕೊಂಡು ನೋಡಿ, ತುಂಬ ಹೆಲ್ದಿಯಾಗಿರುತ್ತೆ. ರೈಸೇ ಇಲ್ಲ ಇದರೊಳಗೆ, ಅಕ್ಕಿನ ಒಂದು ಚೂರೂ ಬಳಸಿಲ್ಲ, ಅದರಿಂದ ತುಂಬ ಒಳ್ಳೆಯದಿದ್ದು. ನೋಡಿದ್ರಲ್ಲ ನಾನು ಇವಾಗ ಹಂಚಿನ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಸೇಮ್ ನಾವು ಮಸಾಲೆ ದೋಸೆ ಹೆಂಗೆ ಹಾಕ್ಕೋತೀವಲ್ಲ ಆ ಥರ ನೀವು ಹಾಕ್ಕೊಳ್ಳಿ. ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ಲ, ಈ ಥರ ಒಂದು ವೆರೈಟಿನ ಮಾಡ್ಕೊಂಡು ನೋಡಿ. ಆಮೇಲೆ ಆರೋಗ್ಯ ಕೂಡ ತುಂಬ ಒಳ್ಳೇದಲ್ವಾ, ಅದರಿಂದ ಈ ಥರ ಟ್ರೈ ಮಾಡ್ತಾ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ನಾವು ಹೆಂಗೆ ಮಸಾಲೆ ದೋಸೆ ಹಾಕ್ಕೋತೀವಲ್ಲ ಅದೇ ಥರ ಹಾಕ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೋಬೋದು ಇದ್ರ ಮೇಲೆ. ನೋಡಿದ್ರಲ್ಲ ಈ ಥರ ದೋಸೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಒಂದು ಸ್ವಲ್ಪ ಅದಕ್ಕೆ ತುಪ್ಪನೂ ಹಾಕ್ಕೋತೀನಿ, ಎರಡೂ ಹಾಕ್ಕೋತಾ ಇದ್ದೀನಿ ನಾನು. ತುಪ್ಪ ಕ್ರಿಸ್ಪಿನೆಸ್ ಕೊಡುತ್ತೆ. ನೋಡಿದ್ರಲ್ಲ ಚೆನ್ನಾಗಿ ಎಲ್ಲನೂ ಎಲ್ಲ ಕಡೆನೂ ಹಾಕ್ಕೊಂಡು ಈ ಥರ ನಾವು ದೋಸೆ ಚಟ್ನಿ ಇರುತ್ತಲ್ಲ ಆ ದೋಸೆ ಚಟ್ನಿನ ನಾನು ಇದಕ್ಕೆ ಹಚ್ಕೋತಾ ಇದ್ದೀನಿ. ಈ ಚಟ್ನಿನ ನಾನು ಮತ್ತೆ ಪಲ್ಯ ಮಾಡೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು ಬೇಕಿದ್ರೆ. ನನ್ನ ಮಸಾಲೆ ದೋಸೆ ರೆಸಿಪಿಯಲ್ಲಿ ಇದು ಚಟ್ನಿ ಮತ್ತು ಆಮೇಲೆ ಪಲ್ಯದ್ದು ಲಿಂಕ್ ಇದೆ, ನೋಡ್ಕೊಳ್ಳಿ. ಇದು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಒಂದೇ ಕಡೆ ಬೇಯಿಸ್ಕೊಳ್ಳೋದಲ್ವ, ಅದರಿಂದ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ವೇಟ್ ಮಾಡಬೇಕು. ಅಷ್ಟೇ 1-2 ನಿಮಿಷ ತೊಗೊಳುತ್ತೆ ಅಷ್ಟೇ. ನೋಡಿ ಈ ಥರ ನಾನು ಮಸಾಲೆ ದೋಸೆ ಥರ ಮಾಡ್ತಾ ಇದ್ದೀನಿ. ಒಳಗಡೆ ಆಲೂಗಡ್ಡೆ ಪಲ್ಯನ ಸ್ಟಫ್ ಮಾಡಿ ಈ ಥರ ರೋಲ್ ಮಾಡ್ಕೊಳ್ಳಿ. ನೋಡಿ ಹೇಗಿದೆ ಅಂತ ಯಾರಿಗೂ ಹೇಳಿದ್ರೆ ಅಷ್ಟೇ ಗೊತ್ತಾಗೋದು ಇದು ನಾನು ಜೋಳದಿಂದ ಮಾಡಿರೋದಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಈ ಥರ ಮಸಾಲೆ ದೋಸೆನ ಮಾಡಿಕೊಂಡು ನೋಡಿ, ತುಂಬ ಸಿಂಪಲ್ ರೆಸಿಪಿ ಇದು. ಅಷ್ಟೇ ಟೇಸ್ಟಿಯಾಗಿ ಎಷ್ಟೇ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ. ಯಾವುದು ಅವಲಕ್ಕಿ ಇಲ್ಲ ಅಕ್ಕಿ ಇಲ್ಲದೆ ಇಷ್ಟು ಒಳ್ಳೆ ದೋಸೆನ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಥ ಒಳ್ಳೆ ಹೆಲ್ತಿ ರೆಸಿಪೀಸ್ನ ನಾನು ನಿಮಗೆ ತೊಗೊಂಡು ಬರ್ತೀನಿ. ಸೇಮ್ ಅದೇ ಥರ ಕ್ರಿಸ್ಪಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ ನೋಡಿದ್ರಲ್ಲ. ಇದಕ್ಕೆ ಮತ್ತೇನಾದರೂ ಮಾಡ್ಕೊಂಡ್ಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.